ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕಳೆದ 5-6 ದಿನಗಳಿಂದ ದೊಡ್ಡ ಮಟ್ಟದ ಒಂದು ಮಳೆ ಏನು ಪ್ರಾರಂಭ ಆಗಿದೆ. ಬಹುಶಃ 2018 ನಾನು ಮುಖ್ಯಮಂತ್ರಿ ಇದ್ದಾಗಲೂ ಸಹ ಇದೇ ರೀತಿಯಲ್ಲಿ ಕೊಡಗು ಭಾಗ, ಮೂಡಿಗೆರೆ, ಚಿಕ್ಕಮಗಳೂರು ಭಾಗದಲ್ಲಿ, ಸಕಲೇಶ್ಪುರ ಭಾಗದಲ್ಲೂ ಮಳೆಯಾದಂಥದ್ದು ಇವತ್ತು ನನಗೆ ನೆನಪಿನಲ್ಲಿದೆ. ಬಹುಶಃ 2018 ನಂತರ ಈ ರೀತಿಯ ಒಂದು ಮಳೆ ಪ್ರಾರಂಭ ಆಗಿರತಕ್ಕಂಥದ್ದು ಈ ವರ್ಷ ಆಗಿದೆ. ಒಂದು ಕಡೆ ನಮಗೆ ಜಲಾಶಯಗಳು ತುಂಬಿದ್ದು ಸ್ವಲ್ಪ ನಮಗೆ ತಮಿಳುನಾಡು ಕರ್ನಾಟಕದ ಏನು ಪ್ರತಿನಿತ್ಯದ ನಮ್ಮ ಸಂಘರ್ಷ ಇದೆಯಲ್ಲ, ಸಂಘರ್ಷಕ್ಕೆ ಒಂದು ವರ್ಷ ವಿರಾಮ ಇವತ್ತು ಜಲಾಶಯಗಳು ತುಂಬ್ತಾ ಇರೋದರಿಂದ ದೊರಕಿದೆ. ಆದರೆ ಇನ್ನೊಂದು ಕಡೆ ಈ ಮಳೆಯ ಅನಾಹುತದಿಂದ ಮೂಲಭೂತ ಸೌಕರ್ಯಗಳ ಮೇಲಾಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳೇನಿದೆ, ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ನಿನ್ನೆ ನಾನು ಶಿರೂರಿಗೆ ಹೋಗಿದ್ದೆ. ಶಿರೂರಿನಲ್ಲಿ ಇನ್ನೂ ಸಹ ಮಳೆ ಏನಾದರೂ ಮತ್ತೆ ಮುಂದುವರೆದ್ರೆ ಇನ್ನೂ ಸಹ ಲ್ಯಾಂಡ್ಸ್ಲೈಡ್ ಆಗ್ತಕ್ಕಂಥ ವಾತಾವರಣ ಇದೆ. ಈಗ ಇಲ್ಲೇ ನೀವು ನೋಡ್ತಾ ಇದ್ದೀರಿ ಈ ಪರಿಸ್ಥಿತಿಗಳು ಯಾವ ರೀತಿ ಇದೆ. ನಾನು ಸಕಲೇಶ್ಪುರದಿಂದ ಮುಂದಕ್ಕೆ ಬರ್ತಕ್ಕಂಥ ತಾವುಗಳು ನೋಡ್ತಾ ಬಂದಿದ್ದೀರಿ, ಉದ್ದಕ್ಕೂ ಇದೇ ಸಮಸ್ಯೆಗಳಿದೆ ಲ್ಯಾಂಡ್ಸ್ಲೈಡ್ ಆಗ್ತಕ್ಕಂಥದ್ದು. ಇಲ್ಲಿ ನನಗೆ ಇವತ್ತಿನ ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ದೇನೆ. ನೋಡಿ ನೋಡಿ ಇನ್ನೂ ಬೀಳ್ತಾನೆ. ಇಲ್ಲಿ ಪ್ರಶ್ನೆ ಏನು ಅಂದರೆ ನಮ್ಮ ಇಲ್ಲಿಯ ಒಬ್ಬ ಗುತ್ತಿಗೆದಾರರು 8 ವರ್ಷದ ಹಿಂದೆ ಈ ಒಂದು ಯೋಜನೆಯ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದಾರೆ. 8 ವರ್ಷದಿಂದ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದು ಭಾಗ ಸಾರ್ವಜನಿಕರಿಗೆ ತೊಂದರೆ ಆಗಿರತಕ್ಕಂಥದ್ದು, ಎಲ್ಲ ಛತ್ರಿಬೇಡ ತೆಗಿರೋಣ, ತೊಂದರೆ ಆಗಿರತಕ್ಕಂಥದ್ದು. ಅದರ ಜೊತೆಗೆ ಕಳಪೆ ಕಾಮಗಾರಿ ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನು ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಇವೆಲ್ಲ ಹುಡುಗಾಟಿಕೆಗೆ ಮಾಡ್ತಕ್ಕಂಥ ಕೆಲಸಗಳಲ್ಲ. ನಾನೀಗೇನು ಕಣ್ಣಾರೆ ನೋಡಿದ್ದೇನೆ, ನಾನು ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ಹತ್ರನೂ ಚರ್ಚೆ ಮಾಡ್ತೇನೆ. ಈ ಎಲ್ಲ ಇರತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀನಿ. ಕೊಟ್ಟು ಒಂದು ಸಭೆ ಮಾಡಿ ಅವರನ್ನು ಸಾಧ್ಯವಾದರೆ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಮನವಿನೂ ಮಾಡ್ತೇನೆ. ಇದು ಈ ವಿಷಯದಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಂತ ರೀತಿಯ ಕೆಲಸಗಳಾಗಬೇಕು ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ಈಗಿನ ಈ ಒಂದು ಸಮಸ್ಯೆಗೆ ಪರಿಹಾರ ನಮ್ಮ ಕೇಂದ್ರ ಸರ್ಕಾರದ ಅಲ್ಲಿಂದ ನಮ್ಮ ಗಡ್ಕರಿಯವರ ಪಾತ್ರವೂ ಜಾಸ್ತಿ ಇದೆ. ಅವರು ಸಹ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇದನ್ನು ಸೈಂಟಿಫಿಕ್ ವೇನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಏನು ಸೂಚನೆ ಕೊಡಬೇಕಾಗಿದೆ. ಅದರ ಬಗ್ಗೆ ಅವ್ರ ಜೊತೆ ಚರ್ಚೆಯೂ ಮಾಡ್ತೇನೆ. ಜೊತೆಗೆ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರದ ಮಂತ್ರಿಗಳು ಭೇಟಿ ಕೊಡಬೇಕು, ಸ್ಥಳ ಪರಿಶೀಲನೆ ಮಾಡಿ. ಯಾಕೆಂದರೆ ಬಂದ ತಕ್ಷಣ ನಾವು ಬಂದು ಕೆಲಸ ಮಾಡೋದೇನಿಲ್ಲ, ನಾವು ಈ ಭಾಗದ ಜನರಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆಗಳಾದಾಗ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ, ಇವತ್ತು ಇಲ್ಲಿ ಬಂದಿದ್ದೇನೆ. ಕೊಡಗಿಗೂ ಹೋಗಬೇಕಾಗಿತ್ತು ನಾನು, ಯಾಕೆಂದರೆ ಕೊಡಗಿನಲ್ಲಿ 2018 ಸಹ ನನಗೆ ನೆನಪಿದೆ. ಕುಶಾಲನಗರದಲ್ಲಿ ಸಾಯಿ ಬಡಾವಣೆ ಅಂತ ಹೇಳಿ ಒಂದು ಬಡಾವಣೆ ಇದೆ, ಬಹುಶಃ ನಿನ್ನೆ ಯದುವೀರವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ನಿನ್ನೆ ಟಿವಿನಲ್ಲಿ ನಾನು ಗಮನಿಸಿದ್ದೇನೆ, ಅಲ್ಲಿ 2-3 ಅಡಿ ನೀರು ನಿಂತಿದೆ. ಆರಂಗಿ ಜಲಾಶಯ ತುಂಬುತ್ತಿದ್ದಾಗೇ ಆ ಕುಶಾಲನಗರದ ಕೆಲವು ಲೋಯರ್ ಇಡಿ ಏರಿಯಾದಲ್ಲಿ ಮಳೆ ಬರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ನೀರು ನಿಲ್ಲುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ. ಕಳೆದ ಬಾರಿ ನಾನು 2018 ನನಗೆ ಈಗಲೂ ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ. ಆ ಏರಿಯಾದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು 3-4 ಸಾವಿರ ಜನ ಡೆಪ್ಯೂಟ್ ಮಾಡಿದ್ದೆ. ಡೆಪ್ಯೂಟ್ ಮಾಡಿ ಅವರಿಗೆ ಪ್ರತಿ ಕುಟುಂಬದಲ್ಲಿ ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೇನು ಹಾನಿಯಾಗಿತ್ತು 50,000 ರೂಪಾಯಿಗಳನ್ನು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಆಗ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.